ನಮಸ್ಕಾರ ಸ್ನೇಹಿತರೆ, ಕನಸಿನಲ್ಲಿ ಕಂಡಿದ್ದಕ್ಕೆ ಅರ್ಥವೇನೋ ಗೊತ್ತಾ? ಕನಸಿನಲ್ಲಿ ಕುಂಕುಮ ಕಂಡರೆ ಕೀರ್ತಿ ಅದೃಷ್ಟ, ಅಡುಗೆ ಮನೆ ಕನಸಿನಲ್ಲಿ ಕಂಡರೆ ಭೋಜನ ಪ್ರಾಪ್ತಿ, ಸಾಲದಿಂದ ಮುಕ್ತಿ, ದೇವಸ್ಥಾನ ಕನಸಿನಲ್ಲಿ ಕಂಡರೆ ಶುಭ ಕಾಲ ಬರುತ್ತಿದೆ ಎಂದರ್ಥ. ಶುದ್ಧವಾದ ನೀರು ಕನಸಿನಲ್ಲಿ ಕಂಡರೆ ಅದೃಷ್ಟ ಶುರುವಾಗುತ್ತಿದೆ ಎಂದರ್ಥ. ಅಶುದ್ಧವಾದ ನೀರು ಕನಸಿನಲ್ಲಿ ಕಂಡರೆ ಕೆಟ್ಟ ಸುದ್ದಿ, ನಷ್ಟ, ದುಃಖ. ನಿಧಿಯನ್ನು ಕನಸಿನಲ್ಲಿ ಕಂಡರೆ ಸಂಪತ್ತು ನಿಮ್ಮ ಸ್ವಂತ. ಗಂಧವನ್ನು ಕನಸಿನಲ್ಲಿ ಕಂಡರೆ ಶುಭ ಸಂಕೇತ. ಹಣದ ನೋಟು ಕನಸಿನಲ್ಲಿ ಕಂಡರೆ ದುಡ್ಡು ಸಿಗಲಿದೆ. ಚಿಲ್ಲರೆ ಕನಸಿನಲ್ಲಿ ಕಂಡರೆ ಖರ್ಚು. ದೀಪವನ್ನು ಕನಸಿನಲ್ಲಿ ಕಂಡರೆ ಸಮೃದ್ಧಿ ಹೆಚ್ಚುತ್ತದೆ. ಹೂಗಳನ್ನು ಕನಸಿನಲ್ಲಿ ಕಂಡರೆ ಒಳ್ಳೆಯ ಆರೋಗ್ಯ. ಪುಸ್ತಕಗಳು ಕನಸಿನಲ್ಲಿ ಕಂಡರೆ ಮಾನಸಿಕ ಅರಿವು. ಆಯುಧಗಳನ್ನು ಕನಸಿನಲ್ಲಿ ಕಂಡರೆ ನಿಂತುಹೋದ ಕೆಲಸಗಳು ಪೂರ್ತಿ ಆಗುತ್ತದೆ ಎಂದರ್ಥ. ಕನಸಿನಲ್ಲಿ ಕಾಗೆ ನೋಡಿದರೆ ಎಚ್ಚರಿಕೆಯಿಂದ ಇರಬೇಕಾಗಿ ಸೂಚನೆ. ತಲಪಾಯ ಕನಸಿನಲ್ಲಿ ಕಂಡರೆ ಗೌರವ ಹೆಚ್ಚುತ್ತದೆ. ಕನಸಿನಲ್ಲಿ ಸತ್ತವರು ಕಂಡರೆ ಆಶೀರ್ವಾದವಾಗಿದೆ. ಕನಸಿನಲ್ಲಿ ವಾಹನಗಳನ್ನು ಕಂಡರೆ ಪ್ರಯಾಣದ ಮುನ್ಸೂಚನೆ. ಕನ್ನಡಿಯನ್ನು ಕನಸಿನಲ್ಲಿ ಕಂಡರೆ ಆಸೆಗಳ ಪೂರೈಕೆ ಆಗುತ್ತದೆ. ಸಂಖ್ಯೆಗಳನ್ನು ಕನಸಿನಲ್ಲಿ ಕಂಡರೆ ಲಾಟರಿ ಸಂಪಾದನೆ. ಕುದುರೆಯ ಮೇಲೆ ಸವಾರಿ ಮಾಡಿದ ಹಾಗೆ ಕನಸು ಕಂಡರೆ ಕೆಲಸದಲ್ಲಿ ವಿಜಯ. ಜ್ಯೋತಿಷ್ಯವನ್ನು ಬಲವಾಗಿ ನಂಬುವಂತೆ ಕನಸುಗಳನ್ನು ಸಹ ನಂಬಬೇಕು. ಅದರಲ್ಲಿ ಮುನ್ಸೂಚನೆ ದೊರೆಯುತ್ತದೆ ಎಂಬ ನಂಬಿಕೆ ಸಹ ಇದೆ. ಕೆಲವು ಕನಸುಗಳು ಬಿಡದೆ ಕಾಡಿ ನೆಮ್ಮದಿಯನ್ನೇ ಹಾಳು ಮಾಡಿವೆ ಎಂದು ಗೋಳು ಹೇಳಿಕೊಳ್ಳುವವರು ಸಹ ಇದ್ದಾರೆ. ಆದರೆ ಕನಸು ಬಿದ್ದ ಹಿನ್ನೆಲೆಯನ್ನು ತಿಳಿಯದೆ ಹಾಗೆ ಅದರ ಫಲಿತಾಂಶವನ್ನು ಹೇಳಬಾರದು. ಅದು ಹೇಗೆಂದರೆ, ನಿದ್ರಿಸುವ ಮುನ್ನ ಯಾವುದೋ ಒಂದು ನಿರ್ದಿಷ್ಟ ವಿಚಾರ, ವಿಷಯ, ವಸ್ತು, ವ್ಯಕ್ತಿಗಳ ಬಗ್ಗೆ ತುಂಬ ಆಲೋಚನೆ ಮಾಡಿದ್ದರೆ ಕನಸಿನಲ್ಲಿ ಅದು ಮರುಕಳಿಸಬಹುದು. ಆಗ ಕನಸನ್ನು ಗಂಭೀರವಾಗಿ ಪರಿಗಣಿಸುವ ಅಗತ್ಯವಿಲ್ಲ. ಆದರೆ ಅಂಥ ಯಾವ ಆಲೋಚನೆ ಇಲ್ಲದಿದ್ದಾಗಲೂ ಕಂಡಂಥ ಕನಸಿಗೆ ಅರ್ಥ ಏನು ಎಂಬುದನ್ನು ತಿಳಿದುಕೊಳ್ಳುವುದು ತುಂಬ ಒಳ್ಳೆಯದು. ಇಂದಿನ ಈ ಲೇಖನದಲ್ಲಿ ಜ್ಯೋತಿಷ್ಯ ರೀತಿಯಾಗಿ ಕನಸುಗಳಿಗೆ ಯಾವ ಫಲ ಹೇಳಲಾಗಿದೆ ಎಂಬುದನ್ನು ತಿಳಿಸಲಾಗುತ್ತದೆ. ಇನ್ನೊಂದು ಅಂಶ ನೆನಪಿಡಿ, ಕನಸಿನಲ್ಲಿ ಕಂಡ ಘಟನೆಗೆ ಉಲ್ಟಾ ಫಲಿತಾಂಶ ಹೇಳುವ ಪದ್ಧತಿಯೂ ಕೂಡ ಇದೆ. ಉದಾಹರಣೆಗೆ, ಸತ್ತು ಹೋದಂತೆ ಕನಸಿನಲ್ಲಿ ಕಂಡರೆ ಆಯುಷ್ಯ ವೃದ್ಧಿ ಎಂಬ ಅಭಿಪ್ರಾಯ ಇದೆ. ಆದರೆ ಇವೆಲ್ಲವನ್ನು ತಿಳಿದವರಿಂದ ಕೇಳಿ ಮಾಹಿತಿಯನ್ನು ಪಡೆಯಬೇಕು. ಬಹಳ ಹಣ ಐಶ್ವರ್ಯ ಬರಬಾರದು. ಕನಸಿನಲ್ಲಿ ತುಂಬ ದುಡ್ಡು ಐಶ್ವರ್ಯ ಬರಬಾರದಂತೆ. ಹಾವುಗಳು ಕನಸಿನಲ್ಲಿ ಬಂದರೆ ಸರ್ಪದೋಷ ಇರುವ ಸಾಧ್ಯತೆ ಇರುತ್ತದೆ. ಇನ್ನು ಕನಸಿನಲ್ಲಿ ಹಾವು ಕಡಿದು ರಕ್ತ ಬಂದರೆ ಒಳ್ಳೆಯದು. ಆದರೆ ಕನಸಿನಲ್ಲಿ ಪದೇ ಪದೇ ಹಾವು ಅಟ್ಟಿಸಿಕೊಂಡು ಬರುತ್ತಿದೆ ಅಂದರೆ ಪ್ರಬಲವಾದ ಸರ್ಪದೋಷ ಇದೆ ಎಂಬ ಸೂಚನೆ ಅದು. ಮತ್ತು ಗುರುಬಲ ಹೋಗುತ್ತಿರುವ ಸೂಚನೆ, ಕನಸಿನಲ್ಲಿ ನಾಯಿ ಕಡಿದ ಹಾಗೆ ಕಂಡರೆ ಗುರುಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆ ಇದೆ. ಗುರುಬಲ ಹೋಗುತ್ತಿದೆ ಎಂಬುದರ ಸೂಚನೆ ಅದು. ಇನ್ನು ಶಕ್ತಿ ದೇವತೆಗಳ ಆರಾಧನೆ ಮಾಡುವವರಿಗೆ ಕನಸಿನ ಮೂಲಕ ಕೆಲವು ಪ್ರೇರೇಪಣೆ ನೀಡುತ್ತವೆ. ಅಂದರೆ ದೈವಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಆಗಿದ್ದಲ್ಲಿ ಅಥವಾ ಏನಾದರೂ ಕೆಲಸ ಮಾಡಬೇಕಾದಲ್ಲಿ ಸೂಚನೆ ಸಿಗುತ್ತದೆ. ಋಣವಾದೆ ಸೂಚಿಸುತ್ತದೆ. ಹಣ ತೆಗೆದುಕೊಂಡ ಹಾಗೆ ಕಂಡರೆ, ಉಪ್ಪು ಕಂಡರೆ ಋಣವಾದೆ ಬಾಕಿ ಇದೆ ಎಂದರ್ಥ. ನಿರ್ದಿಷ್ಟವಾಗಿ ಒಂದೇ ದೇವರು ಅಥವಾ ದೇವತೆ ಪದೇ ಪದೇ ಕನಸಿನಲ್ಲಿ ಬರುತ್ತಾ ಇದ್ದಾರೆ ಎಂದರೆ ಹರಕೆ ಹೊತ್ತು ಅದನ್ನು ಪೂರೈಸದೆ ಉಳಿಸಿರುವುದರ ಸೂಚನೆಯದು. ಹರಕೆ ಹೊತ್ತು ಆ ನಂತರ ಮರೆತಿದ್ದರೆ ಹೀಗೆ ಆಗುತ್ತದೆ. ಶನಿ ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆ, ಕನಸಿನಲ್ಲಿ ಕಾಗೆ ಇತರ ಪ್ರಾಣಿಗಳು ಕಂಡರೆ
ಶನಿಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಸೂಚಿಸುತ್ತದೆ. ಕೋಣ ಎಮ್ಮೆ ಕಂಡರೆ ಅಪಮೃತ್ಯು ಸಮಸ್ಯೆಯನ್ನು ಸೂಚಿಸುತ್ತದೆ. ಅಂದರೆ ಈ ರೀತಿಯ ಕನಸು ಪದೇ ಪದೇ ಬರುತ್ತಿದ್ದರೆ ಮಾತ್ರ ಖಂಡಿತ ಪರಿಹಾರದ ಬಗ್ಗೆ ಯೋಚನೆ ಮಾಡಲೇಬೇಕು. ದೂರ ಪ್ರಯಾಣದ ಸೂಚನೆ. ವಾಹನಗಳಾದ ಬಸ್, ರೈಲು ಜೋಡೆತ್ತು ಕಂಡರೆ ದೂರ ಪ್ರಯಾಣವನ್ನು ಸೂಚಿಸುತ್ತದೆ. ಇನ್ನು ಕನಸಿನಲ್ಲಿ ಕೆಟ್ಟ ಮುಖಗಳು ಕಂಡು ಬಂದರೆ, ಅಂದರೆ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಿರುವ ಸ್ಥಳಗಳಲ್ಲಿ ಸಂಚಾರ ಮಾಡಿದ್ದರೆ, ನಿಮ್ಮ ಮೇಲೆ ಆ ಶಕ್ತಿಯ ಪ್ರಭಾವ ಆಗಿದ್ದರೆ ಅಥವಾ ವಾಮಾಚಾರ ಪ್ರಯೋಗಗಳು ಆಗಿದ್ದರೆ ಇಂಥ ಸೂಚನೆ ಸಿಗುತ್ತದೆ. ಕೆಲವು ದೈವ ಭಕ್ತರಿಗೆ, ಅನುಷ್ಠಾನ ಇಟ್ಟುಕೊಂಡವರಿಗೆ, ತಮ್ಮ ಮೇಲೆ ಪ್ರಯೋಗ ಮಾಡಿದವರು ಯಾರು, ಹೇಗೆ ಮಾಡಿದ್ದಾರೆ ಎಂಬುದು ಕೂಡ ಕನಸಿನಲ್ಲೇ ತಿಳಿದು ಹೋಗುತ್ತದೆ. ಪ್ರಯಾಣ ಮಾಡಬೇಡಿ. ಬೆಳಗಿನ ಜಾವದಲ್ಲಿ ವಾಹನದಿಂದ ಬಿದ್ದಂತೆ, ಗಾಯ ಮಾಡಿಕೊಂಡಂತೆ ಕನಸು ಬಿದ್ದಲ್ಲಿ ಅಂದು ಪ್ರಯಾಣ ಮಾಡದಿರುವುದು ತುಂಬ ಉತ್ತಮ. ಏಕೆಂದರೆ ಇಂಥ ಕನಸು ಭವಿಷ್ಯವನ್ನು ಸೂಚಿಸುತ್ತದೆ. ಆದ್ದರಿಂದ ನಿರ್ಲಕ್ಷ್ಯ ಮಾಡದೆ ಅಂದು ಪ್ರಯಾಣದ ನಿರ್ಧಾರ ಮುಂದಕ್ಕೆ ಹಾಕುವುದೇ ಉತ್ತಮ. ಪರಿಹಾರ ಏನು? ಕೆಟ್ಟ ಕನಸು ಯಾವುದು ಎಂದು ನಾನು ಈಗಾಗಲೇ ತಿಳಿಸಿಕೊಟ್ಟಾಗಿದೆ. ಆದರೆ ಇದಕ್ಕೆ ಪರಿಹಾರವನ್ನು ಪ್ರಶ್ನಶಾಸ್ತ್ರದಲ್ಲಿ ಕೇಳಿ ತಿಳಿದುಕೊಳ್ಳಬೇಕು. ಆದರೆ ಅದಕ್ಕೂ ಮುನ್ನ ಒಂದು ಸಣ್ಣ ತಾತ್ಕಾಲಿಕ ಪರಿಹಾರ, ಅಂದರೆ ತಲೆಗೆ ಸ್ನಾನ ಮಾಡಿ ಮಣ್ಣಿನ ಹಣತೆಯೊಂದನ್ನು ತಂದು ತುಪ್ಪದ ದೀಪವನ್ನು ದೇವರ ಮುಂದೆ ಹಚ್ಚಬೇಕು. ಇದರಿಂದ ಸ್ವಲ್ಪ ಮಟ್ಟಿಗೆ ಅಪಾಯಗಳನ್ನು ತಡೆಯಬಹುದು. ಸ್ನೇಹಿತರೆ, ಕೆಲವೊಮ್ಮೆ ಕನಸುಗಳೇ ಹೀಗೆ ಒಂದೊಂದಕ್ಕೆ ಒಂದೊಂದು ಅರ್ಥನೇ ಇರೋದಿಲ್ಲ ಅಂತ ವಿಚಿತ್ರ ಕನಸುಗಳೆಲ್ಲ ನಮಗೆ ಬೀಳುತ್ತೆ. ಅದು ನಮ್ಮ ಮೆಂಟಲ್ ಸ್ಟ್ರೆಸ್ ಏನು ಅನ್ನೋದನ್ನು ತೋರಿಸುತ್ತೆ. ಹೌದು, ನೀವು ತುಂಬ ಚಿಂತಾಕ್ರಾಂತರಾಗಿ ಬಹಳ ಯೋಚನೆ ಮಾಡ್ತಾ ಮಲ್ಕೊಂಡ್ರೆ ಖಂಡಿತ ನಿಮ್ಮ ಯೋಚನೆಗೆ ವಿರುದ್ಧವಾದ ಕನಸುಗಳೇ ಬೀಳುತ್ತೆ. ಆ ಕನಸುಗಳಿಗೆ ಕೆಲವೊಮ್ಮೆ ಅರ್ಥನೇ ಇರೋದಿಲ್ಲ, ಯಾಕೆ ಹಿಂಗೆ ಬೀಳ್ತು ಅನ್ನೋದು ನಿಮಗೆ ಒಂದು ಕ್ವಶ್ಚನ್ ಆಗಿಬಿಡುತ್ತೆ. ಆದರೆ ಅಂಥ ವಿಚಿತ್ರ ಕನಸುಗಳಿಗೆ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ, ನಮ್ಮ ಮನಸ್ಸು ಘಾಸಿಯಾಗಿದ್ದಾಗ, ನೊಂದಿದ್ದಾಗ, ಎಷ್ಟೊಂದು ವಿಚಾರಗಳು ನಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದಾಗ ನಮಗೆ ಈ ಥರ ವಿಚಿತ್ರ ಕನಸುಗಳು ಬೀಳೋದು ಸಹಜ. ಆದರೆ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ, ಯಾವುದೇ ಯೋಚನೆ ಮಾಡದೆ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡಾಗಲೂ ಒಂದೊಂದು ವಿಚಿತ್ರ ಕನಸುಗಳು ಬಿದ್ದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಅಂತಹ ಕನಸುಗಳು ಕೆಲವೊಮ್ಮೆ ಪದೇ ಪದೇ ಮರುಕಳಿಸುತ್ತೆ. ಅದಕ್ಕೆ ಅರ್ಥನ ನೀವು ಹುಡುಕಲೇಬೇಕು. ಅಂದರೆ ಏನೋ ಒಂದು ಮುನ್ಸೂಚನೆ ನಿಮಗಾಗ್ತಿದೆ ಅನ್ನೋದನ್ನು ನೀವು ಅರಿಬೇಕು. ಅದು ಕೆಟ್ಟ ಕನಸಾಗಿದ್ದರೆ ಖಂಡಿತವಾಗಲೂ ನಾನು ಹೇಳ್ದಂಗೆ ದೇವ್ರ ಮುಂದೆ ಸ್ನಾನ ಮಾಡಿಬಿಟ್ಟು ಮೊದಲು ದೇವ್ರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರೀತಿ ಪದೇ ಪದೇ ನನಗೆ ಕೆಟ್ಟ ಕನಸು ಬೀಳ್ತಾ ಇದೆ, ಇದರಿಂದ ಯಾವುದೇ ಹಾನಿ ಆಗದೇ ಇರೋ ರೀತಿ ನನ್ನನ್ನು ಕಾಪಾಡಬೇಕು ದೇವ್ರೆ ಅಂತ ನೀವು ಅವಶ್ಯವಾಗಿ ದೇವರಿಗೆ ಬೇಡ್ಕೊಳ್ಳೇಬೇಕು. ಇಲ್ಲಾಂದರೆ ನಿಮಗೆ ಆ ಕನಸು ಪದೇ ಪದೇ ಮರುಕಳಿಸ್ತಾ ಇದ್ದರೆ ಅದು ದೊಡ್ಡ ಮಟ್ಟದ ಅಪಾಯವನ್ನು ಸೂಚಿಸ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಗ ಅದಕ್ಕೆ ಸಣ್ಣದಾದಂತಹ ಪರಿಹಾರ, ಆ ದೇವ್ರ ಮುಂದೆ ಈ ರೀತಿ ಮಾಡಿದಾಗ ಅದರಿಂದ ಆಗೋ ಎಷ್ಟೋ ದುಷ್ಪರಿಣಾಮಗಳನ್ನು ಆ ಭಗವಂತ ಖಂಡಿತ ಸರಿ ಮಾಡ್ತಾನೆ. ಹಾಗೆ ನಿಮಗೆ ಯಾವುದಾದ್ರೂ ಒಳ್ಳೆ ರೀತಿಯ ಕನಸುಗಳು ಬೀಳ್ತಾ ಇದೆ ಅಂದರೆ, ಅಂದರೆ ಕನಸಲ್ಲಿ ಶುದ್ಧವಾದಂತಹ ನೀರು, ಅಂದರೆ ದೊಡ್ಡ ಸಮುದ್ರ ನೋಡ್ದಂಗೆ ಕನಸು, ಮತ್ತು ನಿಧಿಯನ್ನು ನೋಡಿದ ಹಾಗೆ, ಈ ರೀತಿ ತುಂಬ ಒಳ್ಳೆ ಕನಸುಗಳು ಬಿದ್ದರೆ ಅದರಿಂದ ನಿಮಗೆ ಏನೋ ಒಳ್ಳೆಯದು ಪ್ರಾಪ್ತಿ ಆಗತ್ತೆ ಅನ್ನೋದರ ಸೂಚನೆಯೂ ಕೂಡ ಇರುತ್ತೆ. ಅದಕ್ಕೆ ನೀವು ಆ ಥರ ಕನಸುಗಳು ಬಿದ್ದಾಗ ಯಾವುದಾದ್ರೂ ಒಳ್ಳೆ ಅವಕಾಶ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನೋ ಸೂಚನೆ ಅದು. ಆ ರೀತಿ ಏನಾದರೂ ಒಳ್ಳೆ ಕನಸು ಬಿದ್ದು ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಾವುದಾದ್ರೂ ಒಂದು ಉತ್ತಮ ಅವಕಾಶ ಬಂದಾಗ ಅದನ್ನು ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅದರ ಹಿಂದೆ ನಿಮ್ಮ ಕನಸು ಬಿದ್ದಿರೋದಕ್ಕೂ ಏನಾದರೂ ಕಾರಣ ಖಂಡಿತ ಇರುತ್ತೆ. ಹೀಗೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ವಿಚಾರಗಳಿದೆ. ಅಂದರೆ ಒಂದೊಂದು ಕನಸಿಗೂ ಕೂಡ ಒಂದೊಂದು ರೀತಿಯ ಅರ್ಥಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಆದರೆ ಅದರಲ್ಲಿ ನಾನು ಕೆಲವೊಂದಿಷ್ಟು ಮಾತ್ರ ನಿಮಗೆ ತಿಳಿಸಿರೋದು. ಕನಸುಗಳ ಬಗ್ಗೆನೇ ಎಷ್ಟೊಂದು ವಿಚಾರ ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಆದರೆ
ಕೆಟ್ಟ ಕನಸುಗಳು ಬಿದ್ದಾಗ ಮಾತ್ರ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಂದು ಸಾರಿ ನಾವು ಊಹೆನೆ ಮಾಡದೇ ಇರೋ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏನೋ ಕೆಟ್ಟದ್ದು ನಡೆದಂಗೆ ಕನಸು ಬೀಳುತ್ತೆ. ಅಂದರೆ ನಾವು ವಾಹನದಿಂದ ಬಿದ್ದ ಹಾಗೆ, ಗಾಯ ಮಾಡ್ಕೊಂಡ ಹಾಗೆ, ಇಲ್ಲ ಎಲ್ಲೋ ಹೋಗಿರ್ತೀವಿ ಅಲ್ಲಿ ಜಾರು ಬಿದ್ದಿರೋ ಥರ ಕನಸುಗಳು, ಈ ರೀತಿ ವಿಚಿತ್ರವಾಗಿ ಬಿದ್ದಾಗ ನೀವು ಆ ದಿನ ಏನಾದರೂ ಪ್ರಯಾಣ ಇಟ್ಕೊಂಡಿದ್ರೆ ಆಗಲೇ ನಿಮಗೆ ಅದು ಸೂಚನೆ ಕೊಟ್ಟಿರುತ್ತೆ. ನೀವು ಹೋಗೋದ್ರಿಂದ ಏನಾದರೂ ಅಪಾಯ ಇದೆ, ಖಂಡಿತ ನೀವು ಅಪಾಯನ ತಡಿಬೇಕು ಅನ್ನೋ ರೀತಿ ಆ ಭಗವಂತನೇ ನಿಮಗೆ ಒಂದು ಸೂಚನೆ ಕೊಟ್ಟಿರ್ತಾನೆ. ಅದನ್ನು ಮೀರಿ ಹೋದಾಗಲೇ ಏನಾದರೂ ಅವಘಡಗಳು ಸಂಭವಿಸೋದು. ಅದಕ್ಕೆ ಈ ರೀತಿ ಮುನ್ಸೂಚನೆಗಳನ್ನು ಕಂಡೂ ತಪ್ಪು ಮಾಡಿದ್ರೆ ಅದಕ್ಕೇನು ಹೇಳಬೇಕು ನಿಜ ಅರ್ಥ ಆಗೋದಿಲ್ಲ. ಕೆಲವೊಬ್ಬರು ಇರ್ತಾರೆ ಇದೆಲ್ಲ ಸುಳ್ಳು ಹೇಗೆ ನಂಬೋದು ಅಂತ. ಆದರೆ ಕನಸನ್ನು ನೀವೇ ಸೃಷ್ಟಿ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಕನಸು ನಿಮ್ಮ ನಿರೀಕ್ಷೆಗೂ ಮೀರಿದಂತೆ ಬಂದಿದೆ ಅಂದರೆ ಅಲ್ಲೇನೋ ಒಂದು ಇದೆ ಅನ್ನೋದನ್ನು ಯೋಚನೆ ಮಾಡಲೇಬೇಕು. ಆಗಲೇ ನೋಡಿ, ನಾವು ನಮಗೆ ಬರುವಂತಹ ಗಂಡಾಂತರಗಳಿಂದ ಪಾರಾಗೋದಕ್ಕೆ ಸಾಧ್ಯ. ಈ ಥರ ಕನಸುಗಳು ಬಿದ್ದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಹೌದು, ಅಪಾಯದ ಮುನ್ಸೂಚನೆಗಳು ಇರೋ ರೀತಿ ಕನಸು ಕಂಡ್ರೆ ಅದನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸಬೇಡಿ. ಅದರ ಹಿಂದೆ ಇರೋ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿ. ಅವತ್ತು ನೀವು ಹೋಗಲೇಬೇಕಾದಂತಹ ಪ್ರಯಾಣ ಇದ್ರೂ ಕೂಡ ಅದನ್ನು ಸ್ವಲ್ಪ ಮುಂದೂಡೋದನ್ನು ಮಾಡಿ, ಅಥವಾ ಏನಾದರೂ ಬೇರೆ ಪರಿಹಾರವನ್ನು ಹುಡುಕಿ. ಇಲ್ಲ ಅಂದರೆ ನಿಮಗೆ ಅಪಾಯ ತಪ್ಪಿದ್ದಲ್ಲ. ಎಷ್ಟೊಂದು ಸರಿ ಈ ಥರ ಕನಸು ಪ್ರತಿಯೊಬ್ಬರಿಗೂ ಬಿದ್ದಿರತ್ತೆ. ಅಂದರೆ ಬೆಳಗಿನ ಜಾವದ ಕನಸು ನಿಜ ಆಗತ್ತೆ ಅಂತ ಹೇಳ್ತಾರೆ. ಒಳ್ಳೆ ಕನಸು ಬಿದ್ದರೆ ಯಾಕೆ ತಲೆ ಕೆಡಿಸ್ಕೋತೀರಾ? ಏನೋ ಒಂದು ಒಳ್ಳೆಯದಾಗತ್ತೆ ಅಂತ ಸುಮ್ಮನಾಗೋದು ಒಳ್ಳೆಯದೇ. ಆದರೆ ಕೆಟ್ಟ ಕನಸು ಬಿದ್ದಾಗ, ಈ ಥರ ಏನೋ ಅವಘಡಗಳು ಸಂಭವಿಸೋ ರೀತಿ ಬಿದ್ದಾಗ ಅದನ್ನು ನೀವು ನಿರಾಕರಿಸಿದ್ರೆ, ತಿರಸ್ಕರಿಸಿದ್ರೆ ಖಂಡಿತ ದೊಡ್ಡ ಮಟ್ಟದ ಅಪಾಯನ ಎದುರಿಸಬೇಕಾಗತ್ತೆ. ಈ ರೀತಿ ಎಷ್ಟೋ ತಪ್ಪುಗಳು ಆಗಿನೇ ಎಷ್ಟೊಂದು ಜನರ ಜೀವನ ಏನೇನೋ ಸಮಸ್ಯೆಗಳಲ್ಲಿ ತುಂಬಿ ಹೋಗಿದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರೀತಿ ಕನಸುಗಳ ಬಗ್ಗೆನೇ ಎಷ್ಟೊಂದು ವಿಚಾರ ತಿಳಿಸಿರೋ ಕಾರಣ ನೀವು ಪ್ರತಿಯೊಂದನ್ನು ತಿಳ್ಕೊಂಡ್ರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಹೌದಾ, ಕನಸಿಂದ ಇಷ್ಟೆಲ್ಲ ಮನುಷ್ಯನಿಗೆ ಸೂಚನೆಗಳು ಸಿಗುತ್ತಾ ಜೀವನಕ್ಕೆ ಅನ್ನೋದು ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಅದರಲ್ಲಿ ನಾನು ನಿಮಗೆ ತಿಳಿಸಿರೋದು ಕೇವಲ ಒಂದು ಸ್ವಲ್ಪ ಅಷ್ಟೆ. ಕನಸಿನ ವಿಚಾರದ ಬಗ್ಗೆನೇ ಒಂದು ಪುಸ್ತಕನೇ ಇರುತ್ತೆ. ಅಷ್ಟೆಲ್ಲ ತಿಳಿಸೋದಕ್ಕೆ ತುಂಬ ಸಮಯ ಬೇಕು. ಆದರೆ ಅದರಲ್ಲಿ ಮೇನ್ ಯಾವುದು ಅಂದರೆ ನಮಗೆ ಜೀವನದಲ್ಲಿ ಯಾವುದು ತುಂಬ ಉಪಯುಕ್ತ ಅನ್ನೋದರ ಮಾಹಿತಿನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಅಪಾಯದ ಮುನ್ಸೂಚನೆಗಳ ಕನಸು ಬಿದ್ದಾಗ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸ್ವಲ್ಪ ಅದನ್ನು ಮುಂದೂಡೋದಕ್ಕಾದರೂ ಮನಸ್ಸು ಮಾಡಿ, ಇಲ್ವೇ ಬೇರೆ ಪರಿಹಾರವನ್ನು ಅದಕ್ಕೆ ಹುಡುಕಿ. ಆಗ ಖಂಡಿತ ನಿಮಗೆ ಯಾವುದೇ ರೀತಿ ಅಪಾಯಗಳು ಆಗೋದಿಲ್ಲ. ಕನಸುಗಳು ಬೀಳೋದರ ಹಿಂದೆ ಇಷ್ಟೆಲ್ಲ ಅರ್ಥ ಇದೆ ಅಂತ ತಿಳ್ಕೊಂಡ್ರೆ ನಮಗೂ ಕೂಡ ಆಶ್ಚರ್ಯ ಅನಿಸುತ್ತೆ, ಇಷ್ಟೆಲ್ಲ ವಿಚಾರ ಇದೆಯಾ ಕನಸಲ್ಲಿ ಅಂತ. ಒಬ್ಬೊಬ್ರಿಗಂತೂ ವಿಚಿತ್ರ ಕನಸುಗಳು ಬೀಳುತ್ತೆ. ಏನೇನೋ ವಿಚಿತ್ರ ಕನಸುಗಳು, ನಮ್ಮನ್ನು ಏನೇನೋ ಒಂದು ರೀತಿಯಲ್ಲಿ ತಮಾಷೆಗೊಳಿಸೋ ರೀತಿ ಕನಸುಗಳು ಕೂಡ ಇರುತ್ತೆ. ಅಂಥ ವಿಚಿತ್ರ ಕನಸುಗಳಿಗೆ ತಲೆ ಕೆಡಿಸ್ಕೋಬೇಡಿ. ಆದರೆ ಅಪಾಯಕಾರಿ ಕನಸುಗಳು ಬಂದಾಗ ಯಾವುದೇ ಕಾರಣಕ್ಕೂ ಎಚ್ಚರಿಕೆಯಿಂದ ಇರೋದನ್ನು ಮೊದಲು ಕಲ್ತ್ಕೊಳ್ಳಿ. ಸ್ನೇಹಿತರೆ, ಈ ಕನಸಿನ ಬಗ್ಗೆ ಮತ್ತು ನಾನು ತಿಳಿಸ್ಕೊಟ್ಟಂತಹ ಈ ಪರಿಹಾರಗಳು ಮತ್ತು ವಿಚಿತ್ರ ಕನಸುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು, ಹಾಗೂ ನಿಮಗೆ ಯಾವುದಾದ್ರೂ ಪದೇ ಪದೇ ಬೀಳುವಂತಹ ವಿಚಿತ್ರ ಕನಸು ಯಾವುದು, ಅಂತಹ ಯಾವುದಾದ್ರೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಕನಸಿದ್ರೆ ನನ್ನ ಜೊತೆ ನೀವು ಕಮೆಂಟ್ ಮಾಡಿ ಶೇರ್ ಮಾಡ್ಕೋಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.